ಹಲೋ, ನನ್ನ ಹೆಸರು ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಅಂತೇಳಿ. ಈಗ ನಿಮಗೆ ಜೂನ್ ಪ್ರಿಡಿಕ್ಷನ್ ಬಗ್ಗೆ, ಸಿಂಹ ಕನ್ಯಾ ತುಲ ವೃಶ್ಚಿಕ ರಾಶಿಗಳ ಬಗ್ಗೆ ತಿಳಿಸಿಕ್ಕಿದ್ದೇನೆ. ಜೂನ್ 1, 2019, 5:57 ಸೂರ್ಯೋದಯ ಹೊತ್ತಿಗೆ ನಮ್ಮ ಬೆಂಗಳೂರಿನಲ್ಲಿ ಯಾವ ನಕ್ಷತ್ರ ಬರ್ತದೆ, ವಾರ, ತಿಥಿ ಕೃಷ್ಣ ತ್ರಯೋದಶಿ, ವಾರ ಶನಿವಾರ, ನಕ್ಷತ್ರ ಭರಣಿ ಶುಕ್ರ ಪ್ರಾಧಾನ್ಯ, ಯೋಗ ಶೋಭನ ಯೋಗ, ಕರ್ಣ ವನಿಜ ಕರ್ಣ ಶುಕ್ರ, ಶೋಭನ ಕರ್ಣಕ್ಕೆ ಸೂರ್ಯ, ಶುಕ್ರ ವನಿಜ ಕರ್ಣಕ್ಕೆ ವನಿಜ, ಹೋರಾಧಿಪತಿ ಶನಿ. ಆಯಿತಾ? ಆವಾಗ ನಮ್ಮ ಕುಂಡಲಿ ಹೇಗಿರುತ್ತೆ ಅಂದರೆ, ಗುರು ಸಾರಿ ಲಗ್ನ ವೃಷಭ ಲಗ್ನ, ಲಗ್ನದಲ್ಲಿ ಸೂರ್ಯ ಮತ್ತು ಬುಧ, ಆಮೇಲೆ ರಾಹು ಮತ್ತು ಮಂಗಲ್ ಮಿಥುನದಲ್ಲಿ, ವಕ್ರಿ ಗುರು ವೃಶ್ಚಿಕದಲ್ಲಿ, ವಕ್ರಿ ಶನಿ ಕೇತುವಿನ ಜೊತೆಗೆ ಧನುರಲ್ಲಿ, ಶುಕ್ರ ಮತ್ತು ಚಂದ್ರ ಮೇಷ. ಈಗ ನಾವು ಹೇಳ್ತಾ ಇರೋದು ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿ ಸೂರ್ಯ. ಸೂರ್ಯ ಎಲ್ಲಿದ್ದಾನೆ? ದಶಮ ಸ್ಥಾನದಲ್ಲಿ. ಅಂದರೆ ಇವರಿಗೆ ಒಳ್ಳೆ ಗೌರ್ಮೆಂಟ್ ಜಾಬ್ ಸಿಗುವಂಥ ಕೆಲಸ ಸಿಗುತ್ತೆ. ಇದೇ ಜೂನ್ ತಿಂಗಳಲ್ಲಿ ಒಂದು ವೃತ್ತಿಪರ ಒಳ್ಳೆ ಸುದ್ದಿ ಬರ್ಬೋದು. ಅಂದರೆ ಆಡಳಿತದಲ್ಲಿ ಇವರಿಗೆ ಒಂದು ಥರ ರೂಲಿಂಗ್ ಬರ್ತದೆ. ಯಾಕಂದರೆ ಸೂರ್ಯ ಅಲ್ವೋ, ಸೂರ್ಯ ಭಾಳ, ಅದು 16 ಡಿಗ್ರಿ. ನೀವು ಇದು ನೋಡಿದರೆ ಯಾವುದು ಅದನ್ನು ಪ್ಲ್ಯಾನೆಟ್ಸ್ಗಳನ್ನು ಇದು ನೋಡಿದರೆ, ಸೂರ್ಯ 16 ಡಿಗ್ರಿ 9 ನಿಮಿಷದಲ್ಲಿದ್ದಾನೆ, ಚಂದ್ರ 16 ಡಿಗ್ರಿ 27 ನಿಮಿಷ, ಭರಣಿ ನಕ್ಷತ್ರದಲ್ಲಿ ಒಂದನೇ ಪಾದದಲ್ಲಿದ್ದಾನೆ, ಕುಜನು 16 ಡಿಗ್ರಿ 7 ನಿಮಿಷ, ಆರ್ದ್ರ ನಕ್ಷತ್ರದಲ್ಲಿದ್ದಾನೆ, ಸೂರ್ಯ ರೋಹಿಣಿ ನಕ್ಷತ್ರ 2ನೇ ಪಾದದಲ್ಲಿ. ಅಂದರೆ ಪುಷ್ಕರಾಂಶ ಕೂಡ ಆಯಿತು. ಆಮೇಲೆ ಬುಧ ಆತ್ಮಕಾರಕನಾಗಿ 28 ಡಿಗ್ರಿ 30 ನಿಮಿಷದಲ್ಲಿದ್ದಾನೆ, ಕುಜನು 16 ಡಿಗ್ರಿ 7 ನಿಮಿಷದಲ್ಲಿದ್ದಾನೆ. ನೋಡಿ, ಅಂದರೆ 3 ಗ್ರಹಗಳು 16 ಡಿಗ್ರಿ. ಅಂದರೆ ಯೌವನಾವಸ್ಥೆಯಲ್ಲಿ ಹಾಗೂ ಒಂದು ರೀತಿಯಲ್ಲಿ ಸೂರ್ಯನ ಜೊತೆಯಲ್ಲಿ ಎಲ್ಲ ಕಂಬಸ್ಟ್ ಆಗಿದ್ದಾರೆ ಅಂದರೂ ತಪ್ಪಲ್ಲ. ಯಾವುದೋ ವೃಷಭದಲ್ಲಿರುವಂಥ ಗ್ರಹಗಳು, ಲಗ್ನ ಕಂಬಸ್ಟ್, ಸೂರ್ಯ ಜೊತೆಯಲ್ಲಿ ಇವನು ಕುಜನು ಕಂಬಸ್ಟ್ ಆಗಿದ್ದಾರೆ. ಆಯಿತಾ? ಗುರು 26 ಡಿಗ್ರಿ 34 ನಿಮಿಷ, ಶುಕ್ರ 26 ಡಿಗ್ರಿ 6 ನಿಮಿಷ, ಗುರು ಅಮಾತ್ಯ ಕಾರಕ. ಸಿ ಆತ್ಮಕಾರಕ ಯಾರು? ಬುಧ. ಗುರು ಅಂದರೆ ಆತ್ಮಕಾರಕ, ಬುಧ ಗುರುವಿನ ಶತ್ರು. ಇರಲಿ, ತೊಂದರೆ ಏನಿಲ್ಲ. ಯಾಕಂದರೆ ನಮ್ಮ ನರೇಂದ್ರ ಮೋದಿಯವರು ವೃಶ್ಚಿಕ ಲಗ್ನ, ಗುರು ಅಲ್ಲೇ ಲಗ್ನದಲ್ಲೇ ಇರುವುದು. ಆದ್ದರಿಂದ ಗುರು ಲಗ್ನದಲ್ಲಿದ್ದರೆ ಸುಮಾರು 1000 ತೊಂದರೆಗಳು ನಿವಾರಣೆ ಆಗ್ತದೆ ಅಂತ ಆ ಮುಹೂರ್ತದಲ್ಲಿ ತಿಳ್ಕೊಂಡ್ರೆ. ಆಯಿತಾ? ಸೊ ಈಗ ನಾನು ಹೇಳಬೇಕಾದ್ದು ನಿಮಗೆ ಸಿಂಹರಾಶಿಯ 2ನೇ ಮನೆ ಅಧಿಪತಿ ಬುಧ. 2ನೇ ಮನೆ ಮತ್ತು ಲಾಭಾಧಿಪತಿ ಕೂಡ ಬುಧನೇ ಆಗ್ತಾನೆ. ಆದ್ದರಿಂದ ಬುಧನು ಸೂರ್ಯನ ಜೊತೆಗಿದ್ದಾನೆ. ಅಂದರೆ ಇವರಿಗೆ ಲಾಭಕ್ಕೆ ಏನೂ ತೊಂದರೆ ಇಲ್ಲ. ಯಾಕಂದರೆ ಬುಧ ಯಾವುದು ಸೂರ್ಯನ ಜೊತೆಯಲ್ಲಿದ್ದು ಅವನ ಸ್ನೇಹಿತನ ಮನೆಯಲ್ಲೇ ಇದ್ದಾನೆ. ನೋಡಿ, ಅದು ಕೂಡ ಭಾಳ ಮ್ಯಾಟರ್ ಆಗ್ತದೆ, ಯಾರ ಮನೆಯಲ್ಲಿದ್ದಾರೆ ಅನ್ನೋದು ಮ್ಯಾಟರ್ ಆಗ್ತದೆ. ಆಮೇಲೆ ಶೌರ್ಯಾಂಶ ಶುಕ್ರ ಆಗ್ತಾನೆ. ಶೌರ್ಯಾಂಶ ಅಂದರೆ ಸಿಬ್ಲಿಂಗ್ಸ್ ಜೊತೆಗೆ ಸಂಬಂಧ ಭಾಳ ಚೆನ್ನಾಗಿರ್ತದೆ ಸಿಂಹರಾಶಿಯವರಿಗೆ. ಆಯಿತಾ? ಹಾಗೆ ದಶಮ ಸ್ಥಾನದಲ್ಲಿ ಲೇಡಿಸ್ ಸಪೋರ್ಟ್ ಚೆನ್ನಾಗಿರ್ತದೆ, ಅಂದರೆ ವೃತ್ತಿ ಸ್ಥಾನದಲ್ಲಿ ಸ್ತ್ರೀಯರ ಸಪೋರ್ಟ್ ಭಾಳ ಚೆನ್ನಾಗಿದೆ. ಆಮೇಲೆ 4ನೇ ಮನೆ ಅಧಿಪತಿ ಹಾಗೂ ಭಾಗ್ಯಾಧಿಪತಿ ಆದಂಥ ಕುಜ ಲಾಭದಲ್ಲಿ ಕೂತಿದ್ದಾನೆ ರಾಹುವಿನ ಜೊತೆಯಲ್ಲಿ. ರಾಹುವಿನ ಜೊತೆಯಲ್ಲಿ ಕುಜ ಕೂತಿದ್ದರೆ ಎಂಥ ಇಲ್ಲೀಗಲ್ ವಿಚಾರಗಳು ಕೂಡ ಲೀಗಲ್ ಆಗಿಬಿಡುತ್ತೆ. ಅಂದರೆ ಆ ರೀತಿಯ ಕಂಟ್ರೋಲ್ ತರಿಸ್ತಾವೆ ಅಂತ. ಆದರೆ ಅಲ್ಲಿ ರಾಹುಲ್ 11ನೇ ಮನೆಯಲ್ಲಿ ಭಾಳ ಒಳ್ಳೆಯದು. ಸಿಂಹರಾಶಿಯವರಿಗೆ ಭಯಂಕರ ಪ್ರಾಫಿಟ್ ಮೇಲೆ ಪ್ರಾಫಿಟ್, ಫಾರಿನ್ ಕರೆನ್ಸಿ ಬರ್ಬೋದು. ಓಹ್, ಏನು ತೊಂದರೆಯೇ ಇಲ್ಲ. ಆಯಿತಾ? ಶನಿ ಮತ್ತು ಕೇತು ಇವರಿಗೆ ಕರೆಕ್ಟು 6ನೇ ಮನೆಯಲ್ಲಿ ಇರ್ತದೆ. ಆದ್ದರಿಂದ ಶನಿ ಮತ್ತು ಕೇತು 6ನೇ ಮನೆಯಲ್ಲಿ ಇರೋದ್ರಿಂದ ಯಾವುದೇ ಒಂದು ರೋಗಗಳು ಬರಲಿಕ್ಕಿಲ್ಲ, ಶತ್ರುಗಳ ನಾಶ ಆಗ್ತದೆ. ಗುರು ಪಂಚಮದಲ್ಲಿ ವಕ್ರಿಯಾಗಿದ್ದಾನೆ, ಅಂದರೆ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಓದ್ತಾರೆ. ಕಾರಣ ಭಾಗ್ಯದಲ್ಲಿ ಕೂಡ ಅವರಿಗೆ ಅಲ್ಲಿ ಶುಕ್ರ ಮತ್ತು ಚಂದ್ರ ಇರೋದ್ರಿಂದ ಇವರು ಹೈಯೆಸ್ಟ್ ಡಿಗ್ರಿಯನ್ನು
ತೆಗೆದುಕೊಳ್ಳೋದರಲ್ಲಿ ಯಾವುದೇ ತಪ್ಪಾಗುವುದಿಲ್ಲ. ಶನಿ ಯಾವುದು? ಶನಿಯಲ್ಲಿ ಇವರಿಗೆ ಸಿಂಹ ಲಗ್ನಕ್ಕೆ 7, 6 ಮತ್ತು 7ನೇ ಅಧಿಪತಿ, ಅಂದರೆ 50-50 ಈ ಗೋಚಾರದಲ್ಲಿ. ಅವರು ಶನಿಯು 7ನೇ ಮನೆ ನೋಡ್ತಾ ಇದ್ದರಿಂದ ಸ್ವಲ್ಪ ಮಟ್ಟಿಗೆ ಸ್ಪೌಸಿನ ಜೊತೆಗೆ ಕಿರಿಕಿರಿ ಆಗುವಂಥ ಸಾಧ್ಯತೆ ಉಂಟು. ಶನಿಯು ತನ್ನ ನೇರ ದೃಷ್ಟಿಯಿಂದ ವ್ಯಯಸ್ಥಾನ ನೋಡೋದ್ರಿಂದ ಇವರಿಗೆ ಸ್ವಲ್ಪ ಮಟ್ಟಿಗೆ ಖರ್ಚು ಜಾಸ್ತಿ ಆಗ್ತದೆ. ಶನಿಯು ದಶಮ ದೃಷ್ಟಿಯಿಂದ ಅವನು ಸೀದಾ ಧನಸ್ಥಾನ ನೋಡೋದ್ರಿಂದ ಧನವು ಸ್ವಲ್ಪ ಮಟ್ಟಿಗೆ ನಿಧಾನ ಬರಬಹುದು ಅಂತ. ಇನ್ನು ಗುರುವಿನ ಪಂಚಮ ದೃಷ್ಟಿ ಇವರ ಅಷ್ಟಮ ಸ್ಥಾನದ ಮೇಲೆ ಹೋಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಕ್ಕಲ್ಟ್ ಜಾಗೃತಿ ಬರುತ್ತದೆ. ಗುರು ನೇರ ದೃಷ್ಟಿ ದಶಮ ಸ್ಥಾನ ನೋಡೋದ್ರಿಂದ ವೃತ್ತಿಯಲ್ಲಿ ಸಿಹಿ ಸುದ್ದಿ ಬರ್ಬೋದು. ಗುರು ದಶಮ ದೃಷ್ಟಿಯ ನವಮ ದೃಷ್ಟಿಯಿಂದ ಕರ್ಕರಾಶಿಯನ್ನು ನೋಡೋದ್ರಿಂದ ನಿಮಗೆ ಧಾರ್ಮಿಕ ಕ್ಷೇತ್ರಗಳಿಗೆ ದರ್ಶನ, ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ, ಧರ್ಮಸ್ಥಳಕ್ಕೆ ಒಂದು 15 ದಿವಸ ಬರಬೇಡಿ ಅಂತೇಳಿ ವೀರೇಂದ್ರ ಕಿಂಡಿ ಅವರು ಹೇಳಿದ್ದಾರೆ. ಆದ್ದರಿಂದ ಅದನ್ನು ಮುಗಿಸಿ ಆಮೇಲೆ ಹೋಗ್ತೀರಾ. ಇನ್ನು ಕನ್ಯಾರಾಶಿಯವರಿಗೆ ನೋಡೋಣ. ಕನ್ಯಾರಾಶಿಯವರಿಗೆ ಅಧಿಪತಿ ಬುಧನೇ ಭಾಗ್ಯದಲ್ಲಿದ್ದಾನೆ. ಏನು ಬೇಕಪ್ಪ? ಸೂರ್ಯನ ಜೊತೆಯಲ್ಲಿ ಒಳ್ಳೆ ಅಥಾರಿಟಿ ಇರುವಂಥ, ರೂಲಿಂಗ್ ಇರುವಂಥ ಕಿಂಗ್ ಆಫ್ ಪ್ಲ್ಯಾನೆಟ್ಸ್ ಜೊತೆಯಲ್ಲಿದ್ದಾನೆ. ಆದ್ದರಿಂದ ಇವರಿಗೆ ಯಾವ ರೀತಿಯ ತೊಂದರೆ ಇಲ್ಲ. ಬುಧ ಆತ್ಮಕಾರಕನಾಗಿ, ಅಂದರೆ ಆತ್ಮಕಾರಕ ಅಂದರೆ ಸೌಲ್, ಈಸ್ ಅ ಸೌಲ್. ನವಾಂಶದಲ್ಲಿ ನಾವು ಬುಧನನ್ನು ನೋಡಿದ್ರೆ ಅಲ್ಲೇ ಇದ್ದಾನೆ, ವರ್ಗೋತ್ತಮನಾಗಿದ್ದಾನೆ. ಆದ್ದರಿಂದ ಇವರಿಗೆ ಯಾವ ರೀತಿಯೂ ತೊಂದರೆ ಇಲ್ಲ. 12ನೇ ಮನೆ ಇಷ್ಟ ದೇವತೆ, ಅಂದರೆ ಇವರು ಗೌರಿಯನ್ನು ಪೂಜಿಸಿದರೆ ಈ ಜೂನ್ ತಿಂಗಳಲ್ಲಿ ಭಾಳ ಒಳ್ಳೆಯದಾಗ್ತದೆ. ಯಾಕಂದರೆ 12ನೇ ಆತ್ಮಕಾರಕನ 12ನೇ ಮನೆ ಇಷ್ಟ ದೇವತೆ ಆಗ್ತದೆ. ಆಯಿತಾ? ಕೇತು ಶನಿ ಮತ್ತು ಶುಕ್ರನ ಜೊತೆಯಲ್ಲಿ 3ನೇ ಮನೆಯಲ್ಲಿದ್ದಾರೆ ಅಂದರೆ ನಮ್ಮ ಪ್ರಕಾರ ಅಲ್ಲಿ ನಾರಾಯಣ ಭಕ್ತಿ ಹಾಗೂ ಲಕ್ಷ್ಮೀ ಭಕ್ತಿ ಎರಡೂ ಇದೆ. ಶನಿ ಉಚ್ಚ, ಆಯಿತಾ? ಸೊ ನವಾಂಶದಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಇದೆ. ಗುರು ಮತ್ತು ಮಂಗಲ ಒಟ್ಟಿಗೆ ಸೇರಿದ್ದಾರೆ, ರಾಹು ಸೂರ್ಯ ಒಟ್ಟಿಗಿದ್ದಾರೆ. ಅಲ್ಲಿ ನವಾಂಶದಲ್ಲಿ ರಾಹು ವೃಷಭಕ್ಕೆ ಬಂದಿದ್ದಾನೆ, ಉಚ್ಚನಾಗಿದ್ದಾನೆ. ಆದ್ದರಿಂದ ರಾಹು ಮತ್ತು ಸೂರ್ಯ ಅಂದರೆ ಒಂದು ರೀತಿಯಲ್ಲಿ ಇವರಿಗೆ ಭಾಗ್ಯದಲ್ಲಿ ಏನೋ ಒಂದು ರೀತಿಯಲ್ಲಿ ತಂದೆಯಿಂದ ತೊಂದರೆ ಆಗುವ ಸಾಧ್ಯತೆ ಉಂಟು. ಭಾಗ್ಯ ಡೌನ್ಫಾಲ್ ಆಗಲಿಕ್ಕೆ ಸಾಧ್ಯತೆ ಉಂಟು. ಗೌರ್ಮೆಂಟಿನಿಂದಲೂ ಕೂಡ ಇಲ್ಲಕ್ ಆಗಿರುವ ಸಾಧ್ಯತೆ ಉಂಟು. ರಾಹು ಅಲ್ವ, ಸ್ವಲ್ಪ ಮಟ್ಟಿಗೆ ಮೋಸ ಮಾಡ್ತಾನೆ ಅಂತ ಹೇಳ್ಬೋದು. ಇನ್ನು ವೃಷಭರ ಇದು ಕನ್ಯಾ ರಾಶಿಯ 3ನೇ ಮನೆಯಲ್ಲಿ ಗುರು ಅಂದರೆ ಇವರ ತಮ್ಮಂದಿರ ತಂಗಿಯಂದರ ಜೊತೆ ಸಂಬಂಧ ಒಳ್ಳೆಯದಿರ್ತದೆ. ಶನಿ ಮತ್ತು ಕೇತು 4ನೇ ಮನೆ ಸುಖಸ್ಥಾನದಲ್ಲಿರೋದ್ರಿಂದ ತಾಯಿ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಇರ್ಬೋದು, ತಾಯಿಯಿಂದ ದೂರ ಇರ್ಬೋದು. ಆಯಿತಾ? ಆಮೇಲೆ ಪಂಚಮಾಧಿಪತಿ ಹಾಗೂ ಷಷ್ಠಾಧಿಪತಿ ಶನಿ, ಆದ್ದರಿಂದ ಮಕ್ಕಳು ಸೋಂಬೇರಿಗಳು ಸಖತ್ತಾಗಿರ್ತಾರೆ. ಸಪ್ತಮಾಧಿಪತಿ ಗುರು, ಅದನ್ನು ಗುರು 3ನೇ ಮನೆಯಲ್ಲೇ ಇದ್ದಾನೆ. ಆಮೇಲೆ ಅಷ್ಟಮಾಧಿಪತಿ ಕುಜ, 3ನೇ ಮನೆ ಅಧಿಪತಿ ಕುಜ ಎಲ್ಲಿದ್ದಾನೆ? ದಶಮದಲ್ಲಿದ್ದಾನೆ. ಸೊ ದಶಮದಲ್ಲಿ ಒಂದು ರೀತಿಯಲ್ಲಿ ಭೂಮಿ ಸಂಬಂಧಿತ ಯಾವುದಾದ್ರೂ ವೃತ್ತಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾಗ್ತದೆ. ಯಾಕಂದರೆ ರಾಹು ಕೂಡ ಅಲ್ಲೇ ಇದ್ದಾನೆ. ರಾಹು ದಶಮದಲ್ಲಿ ಭಾಳ ಒಳ್ಳೇದು ಮಾಡ್ತಾನೆ. ಭಾಗ್ಯದಲ್ಲಿ ಸೂರ್ಯ ಮತ್ತು ಬುಧ ಒಟ್ಟಿಗೆ ಇದ್ದಾನೆ ಅಂತ ಆವಾಗಲೇ ಹೇಳಿದ್ದೇನೆ. ಸೊ ಶುಕ್ರ ಮತ್ತು ಚಂದ್ರ ಇವರಿಗೆ ಅಷ್ಟಮದಲ್ಲಿದ್ದಾನೆ. ಶುಕ್ರ ಚಂದ್ರ ಅಷ್ಟಮದಲ್ಲಿ, ಚಂದ್ರ ಅಷ್ಟಮದಲ್ಲಿ ಇದ್ದರೆ ಬಿಸ್ನೆಸ್ ಓರಿಯೆಂಟೆಡ್, ಶುಕ್ರ ಅಷ್ಟಮದಲ್ಲಿ ಇದ್ದರೆ ಒಳ್ಳೆ ರೀತಿಯಲ್ಲಿ ಅಕ್ಕೊಲ್ಟ್ ಜ್ಞಾನೋದಯ ಆಗ್ತದೆ. ಅದರ ಜ್ಯೋತಿಷ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಇವರು ಮುಂದೆ ಬಂದಾರು. ಇನ್ನು ಕೊನೆಯದಾಗಿ, ಕೊನೆ ಅಲ್ಲ, ತುಲಾರಾಶಿಯ ಬಗ್ಗೆ ಹೇಳುವುದಾದರೆ ತುಲಾರಾಶಿಯ ಅಧಿಪತಿಯೇ ಶುಕ್ರ. ಶುಕ್ರನೇ ಅವನ ಸಪ್ತಮದಲ್ಲಿದ್ದಾನೆ ಅಂದರೆ ಇವರಿಗೆ ಸ್ಪೌಸಿನ ಜೊತೆಯಲ್ಲಿ ಬಹಳ ಒಳ್ಳೆಯದಾಗ್ತದೆ. ಗುರುಬಲ ಬಂದದ್ರಿಂದ ಮದುವೆ ಯೋಗ, ಮದುವೆ ಆಗದಿದ್ದವರಿಗೆ ಮದುವೆ ಈ ತಿಂಗಳಲ್ಲಿ ಆಗುವಂಥ ಸಾಧ್ಯತೆ ಉಂಟು. ಶುಕ್ರ ನೋಡಿ, ಗಂಡಸಾಗಿದ್ದರೆ ಹೆಂಡತಿಯಾದ ಶುಕ್ರನ ನಾಡಿಶಾಸ್ತ್ರದಲ್ಲಿ ನೋಡೋದ್ರಿಂದ ಗುರು ಗುರು ನೋಡೋದಿಲ್ಲ ಸೊ ಅಲ್ಲಿ ಗುರು ಬಲ 2ನೇ ಮನೆಯಲ್ಲಿ, ಅಂದರೆ ತುಲಾರಾಶಿಯವರಿಗೆ 2ನೇ ಮನೆಯಲ್ಲಿ ಗುರುವಿಂದ ಗುರು ಬಲವು ಬಂದಿದೆ. ಆದ್ದರಿಂದ ಮದುವೆ ಗ್ಯಾರಂಟಿ. ಇನ್ನು ಗುರು 2ನೇ ಮನೆ ಯಾವುದೋ 3ನೇ ಮನೆ ಅಧಿಪತಿ ಹಾಗೂ 6ನೇ ಮನೆ ಅಧಿಪತಿಯಾಗಿ 2ನೇ ಮನೆಯಲ್ಲಿದ್ದಾನೆ, ಧನಸ್ಥಾನದಲ್ಲಿದ್ದಾನೆ, ತೊಂದರೆ ಇಲ್ಲ. ಶನಿ ಮತ್ತು ಕೇತು 3ನೇ ಮನೆಯಲ್ಲಿದ್ದು 9ನೇ ಮನೆ ನೋಡ್ತಾ ಇದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ಎಲ್ಲ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ತಾ ಇದ್ದಾರೆ. ತುಲಾರಾಶಿಯವರಿಗೆ ಶನಿ 4 ಮತ್ತು 5ರ ಅಧಿಪತಿ, ಅಂದರೆ ಮಕ್ಕಳು ಸ್ವಲ್ಪ ಸೋಂಬೇರಿಗಳು. ಶುಕ್ರ ಮತ್ತು ಚಂದ್ರ 6ನೇ ಮನೆಯಲ್ಲಿದ್ದಾರೆ, 7ನೇ ಮನೆಯಲ್ಲಿದ್ದಾರೆ. ಆಯಿತಾ? ಸೊ ಹೆಂಡತಿ ಆದವಳು ಭಾಳ ಸುಂದರ, ಹಾಗೆ
ಪಾರ್ವತಿ ಮತ್ತು ಲಕ್ಷ್ಮಿ ಒಟ್ಟಿಗೆ ಕೂತಿದ್ದಾರೆ. ಅಷ್ಟಮದಲ್ಲಿ ಸೂರ್ಯ ಮತ್ತು ಬುಧ ಇದ್ದಾರೆ. ಅಷ್ಟಮದಲ್ಲಿ ಬುಧ ನಿರಂತರ ಹಣವನ್ನು ಕೊಡ್ತಾನೆ ಅಂತ ನಮ್ಮ ಜ್ಯೋತಿಷ್ಯ ಪಂಡಿತರು ಹೇಳ್ತಾರೆ. ಹಾಗೆ ಸೂರ್ಯ ಅಷ್ಟಮದಲ್ಲಿ ಇದ್ದರೆ ಆರೋಗ್ಯವು ಒಳ್ಳೆದಿರ್ತದೆ. ರಾಹು ಮತ್ತು ಮಂಗಲ್ ಭಾಗ್ಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಭಾಗ್ಯ ಕುದುರಿಸ್ತದೆ. ದಶಮಾಧಿಪತಿ ಚಂದ್ರ ಶುಕ್ರನ ಜೊತೆಯಲ್ಲಿ ಇದ್ದಾನೆ. ಆಮೇಲೆ ಸೂರ್ಯ ಲಾಭಾಧಿಪತಿ ಸೂರ್ಯ ನಿಮಗೆ ಅಷ್ಟಮದಲ್ಲಿ ಇದ್ದಾನೆ. ಸೊ ಅದರಿಂದ ಯಾವ ರೀತಿಯಲ್ಲಿ ತೊಂದರೆಯೂ ಇಲ್ಲ. ಇನ್ನು ಕೊನೆಯದಾಗಿ ವೃಶ್ಚಿಕ ರಾಶಿಯ ಬಗ್ಗೆ ಹೇಳೋಣ. ವೃಶ್ಚಿಕ ರಾಶಿಯಲ್ಲಿ ಗುರು ಇರೋದ್ರಿಂದ ನೋಡಿ, ನಮ್ಮ ನರೇಂದ್ರ ಮೋದಿಯವರ ಜಾತಕ ಭಾಳ ಗಜಕೇಸರಿ ಯೋಗ. ಗಜಕೇಸರಿ ಅಂದರೆ ಶಕ್ತಿಶಾಲಿಯಾದ ಆನೆ ಹಾಗೂ ಶೌರ್ಯವಂತ ಸಿಂಹ ಇಬ್ಬರು ಒಟ್ಟಿಗೆ ಇರೋದ್ರಿಂದ ಇಡೀ ತಿಂಗಳು ಭಾಳ ಒಳ್ಳೆಯದಾಗಿ ನಡೀತದೆ. ಯಾರಿಗೂ ಹೆದರುವಂಥ ಅವಶ್ಯಕತೆ ಇಲ್ಲ. ಗುರು ಲಗ್ನ ರಾಶಿಯಲ್ಲೇ ಇರೋದ್ರಿಂದ ನಿಮ್ಮ ಎಲ್ಲ ಒಂದು ಇಷ್ಟಾರ್ಥಗಳು ಸಿದ್ಧಿರಸ್ತು ಅಂತ ನಾವು ಬ್ರಾಹ್ಮಣರು ಆಶೀರ್ವಾದ ಮಾಡ್ತೇವಲ್ಲ, ಹಾಗೆ ಜೂನ್ ತಿಂಗಳಲ್ಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಿರುತ್ತೆ. ಹಾಗೆಲ್ಲ ಒಂದು ರೀತಿಯಲ್ಲಿ ಗಜಕೇಸರಿ ಯೋಗ. ಎರಡೇ ಮೇಲೆ ಶನಿ ಮತ್ತು ಕೇತು, ಸ್ವಲ್ಪ ಧನಕ್ಕೆ ಸ್ವಲ್ಪ ನಿಧಾನ ಆಗ್ಬೋದು. ಮೂರು ಮತ್ತು ನಾಲ್ಕನೇ ಅಧಿಪತಿಯೇ ಶನಿಯಾಗಿರ್ತಾನೆ. ಪಂಚಮಾಧಿಪತಿ ಹಾಗೂ ಧನಾಧಿಪತಿಯಾದ ಗುರು ರಾಶಿಯಲ್ಲೇ ಇರೋದ್ರಿಂದ ಮಕ್ಕಳು ಬಹಳ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡುವರು. ಶುಕ್ರ ಮತ್ತು ಚಂದ್ರ ಆರನೇ ಮನೆಯಲ್ಲಿರೋದ್ರಿಂದ ನಿಮಗೆ ಒಳ್ಳೆಯದು ಆಯಿತಾ. ಆರನೇ ಮನೆ ಶುಕ್ರ ಭಾಳ ಒಳ್ಳೆಯದನ್ನು ಮಾಡ್ತಾನೆ. ಸೂರ್ಯ ಮತ್ತು ಬುಧ ಏಳನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಸ್ಪೌಸ್ ಸ್ವಲ್ಪ ಅಥಾರಿಟೇಟಿವ್ ರೂಲಿಂಗ್ ನೇಚರ್ ಎಲ್ಲ ಇರ್ತದೆ ಆಯಿತಾ. ತಂದೆಯ ಕಂಟ್ರೋಲ್ ನಿಮಗೆ ಬರ್ತದೆ, ಬಾಸಿನಿಂದ ಕಂಟ್ರೋಲ್ ನಿಮ್ಮಿಂದ ಆಗ್ತದೆ. ಶತ್ರುಗಳ ಧ್ವಂಸ ಆಗ್ಬೋದು, ಯಾಕಂದರೆ ಸೂರ್ಯ ಏಳನೇ ಮನೆಯಲ್ಲಿರೋದು. ಏಳನೇ ಮನೆ ವಿರೋಧಿಗಳ ಮನೆ ಅಂತ ಹೇಳ್ತೇವೆ. ರಾಹು ಮತ್ತು ಮಂಗಲ್ ಅಷ್ಟಮದಲ್ಲಿದ್ದಾನೆ. ಅಷ್ಟಮದಲ್ಲಿ ರಾಹು ಇದ್ದರೆ ಯಾವುದೇ ಒಂದು ತೊಂದರೆಗಳು ಅಡಚಣೆಗಳಿದ್ದರೆ ಅದೆಲ್ಲ ನೀಗಿಸಿಬಿಡ್ತಾರೆ. ಇಲ್ಲೀಗಲ್ ಥಿಂಗ್ಸನ್ನು ಕಂಟ್ರೋಲ್ ಮಾಡೋದರಲ್ಲಿ ರಾಹು ಮತ್ತು ಮಂಗಲ್ ಭಾಳ ಹೈ ಕ್ಲಾಸ್. ಭಾಗ್ಯದ ಅಧಿಪತಿ ಚಂದ್ರ ತಾಯಿಯಾದವರ ಭಾಗ್ಯದಲ್ಲಿ ಭಾಗ್ಯದ ಅಧಿಪತಿಯಾಗಿದ್ದು ಆರನೇ ಮನೆಯಲ್ಲಿ ಕೂತಿದ್ದಾರೆ. ಅಂದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ನಿಮಗೆ ಕಫ, ಕೋಲ್ಡ್, ಅಸ್ತಮ, ಬ್ರಾಂಕೈಟಿಸ್ ಎಲ್ಲ ಬರುವಂಥ ಸಾಧ್ಯತೆ ಉಂಟು. ದಶಮಾಧಿಪತಿ ಸೂರ್ಯ ಸಪ್ತಮದಲ್ಲಿದ್ದಾನೆ. ಅಂದರೆ ವೃತ್ತಿಗಾಗಿ ನಿಮ್ಮ ಹೆಂಡತಿ ಸ್ವಲ್ಪ ಮಟ್ಟಿಗೆ ಪ್ರವೋಕ್ ಮಾಡ್ಬೋದು ಆಯಿತಾ. ಸೊ ಆಮೇಲೆ ಲಾಭಾಧಿಪತಿ ಬುಧ. ಸೊ ಬುಧ ನಿಮಗೆ ಸಪ್ತಮದಲ್ಲೇ ಇದ್ದಾನೆ ಅಂದರೆ ಏನಾಯಿತು, ಸೊ ಲಾಭಾಧಿಪತಿಯೂ ಅವನೇ ಹಾಗೂ ಅಷ್ಟಮಾಧಿಪತಿಯೂ ಅವನೇ. ಸ್ವಲ್ಪ ಮಟ್ಟಿಗೆ 50-50 ಬುಧ ನಿಮಗೆ ಕೊಡ್ತಾನೆ ಅಂತ. ಬುಧ ಯಾವುದಕ್ಕೆ, ಸಾಫ್ಟ್ವೇರಿಗೆ, ಆಮೇಲೆ ಟೀಚಿಂಗಿಗೆ ಬುಧ, ವ್ಯಾಪಾರ ಮನೋಭಾವನೆಗೆ ಬುಧ ಆಯಿತಾ. ಇದಿಷ್ಟು ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳ ಫಲ. ಇಷ್ಟೊಂದು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.